ಆತ್ಮೀಯ ಮಿತ್ರೇ ನಮಸ್ಕಾರ ನಿಮ್ಗೆಲ್ಲರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಅತ್ಯಂತ ಶಕ್ತಿಯುತವಾದ್ದು ಜಗತ್ನಲ್ಲಿ ಯಾವುದು ಅಂತ ಕೇಳಿದರೆ ನಮ್ಮಲ್ಲಿ ಬಹುತೇಕರು ದುಡ್ಡು ಅಂತಾನೆ ಹೇಳ್ತೀವಲ್ವೇನು ದುಡ್ಡಿದ್ರೆ ಜಗತ್ನಲ್ಲಿ ಏನೇನು ಬೇಕಿದ್ರೂ ಗಳಿಸ್ಬೋದು ದುಡ್ಡಿಗಿಂತ ಶಕ್ತವಾದ್ದು ಯಾವುದೂ ಇಲ್ಲ ಅಂತ ನಾವು ಅನ್ಕೊಳ್ತೀವಿ ಅನ್ನೋದೇ ಆದರೆ ನಮಗಿಂತ ಮೂರ್ಖರು ಮತ್ತೊಬ್ಬರಿಲ್ಲ ಅಂತ ಯಾಕೆಂದ್ರೆ ದುಡ್ಡಿದ್ದು ಏನೂ ಮಾಡ್ಕೊಳ್ಲಿಕ್ಕಾಗದ ವಿಶೇಷವಾದ ಪ್ರಸಂಗಗಳನ್ನು ಕರೋನಾ ತೋರಿಸಿ ಕೊಟ್ಟುಬಿಟ್ಟಿದೆ ಹೀಗಾಗಿಯೇ ಈ ಹತ್ತು ಶಕ್ತಿಯನ್ನು ಲೆಕ್ಕ ಹಾಕಿಕೊಂಡ್ರೆ ಅದರಲ್ಲಿ ನೀವು ಆತ್ಮಬಲವನ್ನು ಅದರಲ್ಲಿ ನೀವು ಅಧಿಕಾರ ಬಲವನ್ನು ತೋಳಬಲವನ್ನು ಹಣ ಬಲವನ್ನು ಇವೆಲ್ಲವನ್ನೂ ಲೆಕ್ಕ ಹಾಕಿಕೊಂಡ್ರೆ ಹಣಬಲ ತೋಳಬಲಕ್ಕಿಂತ ಕೆಳಗೆ ಹೋಗ್ಬಿಡತ್ತೆ ಹಣ ತುಂಬ ವಿಶೇಷವಾಗಿರುವಂಥದ್ದಲ್ಲ ಕರೋನಾ ಕಾಲದಲ್ಲಿ ಎಂತೆಂಥ ಶ್ರೀಮಂತರು ಕರೋನಾ ಪೀಡಿತರಾಗಿ ದೇಹವನ್ನು ಕೂಡ ಮನೆಗೆ ತಲುಪಿಸಲಾಗದ ಸ್ಥಿತಿಯಲ್ಲಿ ಅವರ ಅಂತ್ಯ ಸಂಸ್ಕಾರವಾಗಿದ್ದನ್ನು ನೀವೆಲ್ಲರೂ ನೋಡಿದ್ದೀರಲ್ವೇ ಹಣದ ಕುರಿತಂತೆ ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ ದಾನಂ ಭೋಗೋ ನಾಶಸ್ತಿಸ್ರೋ ಭವಂತಿ ವಿತ್ತಸ್ಯ ಯೋ ದದಾತಿ ನ ಭುಂಕ್ತೆ ತೃತೀಯ ಗತತಿ ಅಂತ ದಾನ ಭೋಗ ಮತ್ತು ನಾಶ ಈ ಮೂರು ಅವಸ್ಥೆಗಳು ಹಣಕ್ಕಿದ್ದಂತೆ ಇರ್ತವೆ ಅಂತ ನೀವು ಹಣವನ್ನು ಸಂಪಾದಿಸಿದರೆ ಮೂರೇ ದಾರಿ ಅದಕ್ಕೆ ಒಂದು ಮೊದಲನೇದಾಗಿ ದಾನ ಮಾಡಬೇಕು ಬೆಸ್ಟ್ ಮಾರ್ಗ ನಿಮ್ಮ ಹತ್ರ ಇರುವಂತಹ ಹಣವನ್ನು ದಾನ ಮಾಡಿದಷ್ಟು ಒಳ್ಳೇದು ಅಂತ ಆಗಲಿಲ್ವಾ ಎರಡನೇ ಮಾರ್ಗ ಇದೆ ಭೋಗವನ್ನಾದರೂ ಮಾಡಿ ಅಂತ ಕೊನೆ ಪಕ್ಷ ಖರ್ಚನ್ನಾದರೂ ಮಾಡಿ ನೀವು ದಾನವನ್ನ ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅಂತಂದ್ರೆ ಏನೋ ವಸ್ತುವನ್ನ ಕೊಂಡುಕೊಳ್ಳೋ ನೆಪದಲ್ಲಿ ಖರ್ಚನ್ನು ಮಾಡ್ತೀರಾ ಅಂತಂದ್ರೆ ಕೆಲವರಿಗಾದರೂ ಸೇರುತ್ತೆ ಅದೂ ಮಾಡಲಿಲ್ಲ ಅಂತಂದ್ರೆ ಅಂದ್ರೆ ದಾನವನ್ನೂ ಮಾಡಲಿಲ್ಲ ಭೋಗವನ್ನು ಖರ್ಚನ್ನು ಮಾಡಲಿಲ್ಲ ಅಂತಂದ್ರೆ ಆ ಹಣಕ್ಕಿರುವಂಥ ಮೂರನೇ ಗತಿ ಮೂರನೇ ಅವಸ್ಥೆ ಯಾವುದು ಅಂತಂದ್ರೆ ನಾಶವಾಗೋದು ಮಾತ್ರ ಅಂತ ಬಹುತೇಕರ ಹಣ ಹೀಗೆ ನಾಶವಾಗತ್ತೆ ಹೀಗಾಗಿ ಹಣದ ಸದುಪಯೋಗ ಅತ್ಯಂತ ಪ್ರಮುಖವಾದ್ದು ಅಂತ ಅನೇಕ ಬಾರಿ ಹೇಳ್ತಾರೆ ಹೇಳ್ತಾರಲ್ಲ ಒಂದು ಬಾವಿಯಲ್ಲಿ ನೀರಿದ್ರೆ ಆ ನೀರು ಒಂದು ಲೆವೆಲ್ ಮೈಂಟೇನ್ ಮಾಡುತ್ತೆ ಅಂತ ನೀವು ಹೆಚ್ಚು ನೀರು ತೆಗೆದಷ್ಟು ರಾತ್ರಿ ಬೆಳಗಾಗೋದ್ರ ವೇಳೆಗೆ ಆ ಲೆವೆಲ್ ವಾಪಸ್ ಮೈಂಟೇನ್ ಆಗುತ್ತೆ ಅಂತ ನಮಗೆ ಸಂಪತ್ತಿನ ಲೆಕ್ಕಾಚಾರವೂ ಹಾಗೆ ಭಗವಂತ ನಮ್ಗೊಂದು ಲೆಕ್ಕ ಕೊಟ್ಟಿದ್ದಾನೆ ಇದಕ್ಕಿಂತ ಹೆಚ್ಚು ಸಂಪತ್ತನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಕಡಿಮೆ ಆಗಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೀಗಾಗಿ ಯಾರ್ಯಾರು ಸಂಪತ್ತನ್ನು ದಾನ ಮಾಡ್ತಾರೋ ಅವರ ಬಳಿ ಹೆಚ್ಚು ಹೆಚ್ಚು ಸಂಪತ್ತು ಸೇರಿಕೊಳ್ತಾನೆ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಯಾಕೆ ಇವತ್ತು ಸಂಪತ್ತಿನ ಬಗ್ಗೆ ಹಣದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ವಿವೇಕಾನಂದರು ಅಮೇರಿಕಾದಲ್ಲೂ ಅನೇಕರಿಗೆ ಈ ವಿಚಾರವನ್ನ ಸೂಕ್ಷ್ಮವಾಗಿ ಮತ್ತು ಸಮರ್ಥವಾಗಿ ತಿಳಿಯಪಡಿಸಿದ್ರು ಅಂತ ನಾನು ನಿನ್ನೆ ತಾನೇ ನಿಮ್ಮ ಜೊತೆ ಯಮ್ಮಾ ಕಾಲ್ವೆಯ ವಿಚಾರವನ್ನ ಹೇಳ್ತಾ ಇದ್ದೆ ಎಮಾ ಕಾಲ್ವೆಯ ಫ್ರೆಂಡ್ ಒಬ್ಳು ಪಾಲ್ ವರ್ಡಿಯರ್ ಅಂತ ಆಕೆ ಎಮ್ಮ ಕಾಲ್ವೆಗೆ ಹೇಗೆ ವಿವೇಕಾನಂದರ ಪರಿಚಯ ಇತ್ತು ಹಾಗೆ ಆಕೆಗೂ ವಿವೇಕಾನಂದರ ಪರಿಚಯ ಚೆನ್ನಾಗಿತ್ತು ಈ ಪಾಲ್ ವರ್ಡಿಯರೇ ಯಮ್ಮಾ ಕಾಲ್ವೆಗೆ ಒಂದು ಅದ್ಭುತವಾದ ಘಟನೆ ಏನು ಹೇಳಿದ್ಲು ಅದು ರಾಕ್ ಫೆಲರ್ನ ಘಟನೆ ರಾಕ್ ಫೆಲರ್ ವಿವೇಕಾನಂದರು ಅಮೆರಿಕದಲ್ಲಿದ್ದ ಕಾಲಕ್ಕೆ ಅಮೆರಿಕಾದ ಅತ್ಯಂತ ಸಿರಿವಂತ ವ್ಯಕ್ತಿಯಾಗಿದ್ದ ನೂರ ಐವತ್ತು ಕೋಟಿ ಡಾಲರ್ ಗಳು ಅವನ ಆಸ್ತಿಯಾಗಿತ್ತು ಐ ರಿಪೀಟ್ ನೂರ ಐವತ್ತು ಕೋಟಿ ಡಾಲರ್ನಷ್ಟು ಆಸ್ತಿಯ ಒಡೆಯ ಅವನಾಗಿದ್ದ ಅವನು ಪೆಟ್ರೋಲಿಯಂ ಕಂಪನಿ ಅನ್ನುವ ಆಯಿಲ್ ಕಂಪನಿ ಅಂತ ನೀವು ಕರೆಯೋದಾದ್ರೆ ಆಯಿಲ್ ಕಂಪನಿಯನ್ನು ಶುರು ಮಾಡಿದ್ದ ಯಾವಾಗ ಕೆರೋಸಿನ್ಗೆ ಡೀಸೆಲ್ ಗೆ ಬೆಲೆ ಜಾಸ್ತಿ ಆಯ್ತೋ ಮೌಲ್ಯ ವರ್ಧನೆ ಆಯ್ತೋ ಅಥವಾ ಅದಕ್ಕೆ ಜನಮಾನಸದಲ್ಲಿ ಬೇಡಿಕೆ ಜಾಸ್ತಿ ಆಯ್ತೋ ಆಗ ಅವನು ಇದ್ದಕ್ಕಿದ್ದಂತೆ ಸಿರಿವಂತನಾಗಿ ಮೆರೆದ ಅಮೆರಿಕದ ಸಿರಿವಂತ ಅನ್ನೋ ಖ್ಯಾತಿಗೊಳಗಾದ ಮುಂದೆ ರೈಲ್ವೆ ಲೈನ್ಸ್ ಹಾಕಿದ ನಂತರ ಆತ ಅದ್ರ ಮೇಲೂ ಕೂಡ ಮೊನೋಪಾಲಿಯನ್ ಮೊನೋಪಾಲಿಯನ್ನು ಗಳಿಸಿಕೊಂಡು ಏಕಸ್ವಾಮ್ಯವನ್ನ ಪಡ್ಕೊಂಡು ಆತ ತನ್ನ ಆಯಿಲ್ ಮೂಲೆ ಮೂಲೆಗೂ ರೀಚ್ ಆಗುವಂತೆ ನೋಡಿಕೊಂಡು ಸಿರಿವಂತಿಕೆಯ ತುದಿಯಲ್ಲಿದ್ದ ಅಂತ ಹೇಳ್ತಾರೆ ಇಂಥ ರಾಕ್ ಫೆಲ್ಲರ್ಗೆ ಅವನ ಮಿತ್ರರೆಲ್ಲ ಹೇಳ್ತಿದ್ರಂತೆ ನನ್ನ ದೇಶಕ್ಕೆ ಬಂದಿರುವಂತ ನಮ್ಮ ಊರಿಗೆ ಬಂದಿರುವಂಥ ವಿವೇಕಾನಂದರನ್ನ ಭೇಟಿ ಮಾಡಲೇಬೇಕು ಅಂತ ವಿವೇಕಾನಂದರನ್ನ ಯಾರು ಭೇಟಿ ಮಾಡಲಿಲ್ವೋ ಅವರ ಲೈಫ್ ಕಂಪ್ಲೀಟ್ ಆಗಲಿಲ್ಲ ಅನ್ನುವಂತ ವಾತಾವರಣವನ್ನ ಅಲ್ಲಿನ ಸಿರಿವಂತರು ಅಲ್ಲಿನ ಬುದ್ಧಿವಂತರು ಸೃಷ್ಟಿಸಿ ವಿವೇಕಾನಂದರು ಅನೇಕ ಪ್ರಮುಖರ ಬದುಕಿನಲ್ಲಿ ತಂದಿರುವಂತ ಬದಲಾವಣೆಗಳು ಬಾಯಿಂದ ಬಾಯಿಗೆ ಹರಡಿ ಅವ್ರನ್ನ ಒಂದ್ಸಲ ಭೇಟಿ ಮಾಡಬೇಕು ಸಲ ಮಾತನಾಡಿಸ್ಬೇಕು ಎನ್ನುವಂತ ಒಂದು ತುಡಿತ ಎಲ್ಲರಲ್ಲೂ ಇರ್ತಿತ್ತು ಹೀಗಾಗಿ ದೊಡ್ಡ ದೊಡ್ಡವರು ಕೂಡ ವಿವೇಕಾನಂದರನ್ನ ಭೇಟಿ ಮಾಡಲಿಕ್ಕೆ ಬರ್ತಿದ್ರು ಮತ್ತು ವಿವೇಕಾನಂದರು ಎಲ್ರ ಮುಂದೆ ಕೈ ಚಾಚಿಕೊಂಡು ನಿನ್ ನಿಲ್ಲುವಂತ ವ್ಯಕ್ತಿ ಅಲ್ಲದೆ ಇದ್ದಿದ್ದರಿಂದ ಅವರಾಗೆ ಎಲ್ರ ಮನೆಗೂ ಭೇಟಿ ಕೊಡುವಂತ ಪರಿಸ್ಥಿತಿ ಬರ್ತಿರಲಿಲ್ಲ ಹೀಗಾಗಿ ವಿವೇಕಾನಂದರನ್ನ ಭೇಟಿ ಮಾಡಬೇಕು ಅಂತಂದ್ರೆ ಸುಲಭವೂ ಆಗಿರಲಿಲ್ಲ ಯಾವಾಗ ರಾಕ್ ಫೆಲ್ಲರ್ಗೆ ಪ್ರತಿಯೊಬ್ರು ಬಂದಿಂಗ್ ಹೇಳ್ಲಿಕ್ಕೆ ಶುರು ಮಾಡಿದ್ರು ರಾಕ್ ಫೆಲರ್ ಗೆ ವಿವೇಕಾನಂದರನ್ನ ಭೇಟಿ ಮಾಡುವ ಸಹಜ ಅವಕಾಶಗಳಿದ್ದಾಗ್ಲೂ ಕೂಡ ಅವನ ಹಣ ಮದ ಅವನನ್ನ ಭೇಟಿ ಮಾಡಲಿಕ್ಕೆ ಬಿಡಲಿಲ್ಲ ಅಥವಾ ಯಾವಾಗ್ಲೂ ದೂರದಲ್ಲೇ ಇದ್ದ ಇನ್ನು ತಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾದಾಗ ಒಂದು ದಿನ ರಾಕ್ ಫೆಲರ್ ವಿವೇಕಾನಂದರನ್ನ ಭೇಟಿ ಮಾಡಬೇಕು ಅಂತ ಅವರು ತನ್ನ ಮಿತ್ರನ ಮನೆಯಲ್ಲಿದ್ದಾರೆ ಅಂತ ಗೊತ್ತಾಗಿ ಆ ಮನೆಗ್ ಹೋದ ವಿವೇಕಾನಂದರು ಒಂದು ಕೋಣೆಲಿ ಕುತ್ಕೊಂಡು ಓದ್ತಾ ಕೂತ್ಕೊಂಡಿದ್ರು ಆ ಹೊತ್ನಲ್ಲಿ ರಾಕ್ ಫೆಲರ್ ಆ ಮನೆಗೆ ಹೋದ ಮನೆಯ ಸೇವಕ ಬಾಗಿಲನ್ನು ತೆರೆದ ತಕ್ಷಣ ರಾಕ್ ತನ್ನ ದುರಹಂಕಾರದಿಂದ ಬುಸುಗುಡ್ತಾ ಇದ್ದವನು ಆ ಸೇವಕನನ್ನು ಪಕ್ಕಕ್ಕೆ ತಳ್ಳಿ ವಿವೇಕಾನಂದರು ಕೂತಿದ್ದ ಕೋಣೆಯ ಬಾಗಿಲನ್ನು ಒದ್ದುಕೊಂಡು ವಿವೇಕಾನಂದರ ಮುಂದೆ ನಿಂತ್ಕೊಂಡ ಇಮ್ಯಾಜಿನ್ ಮಾಡಿ ದುರಹಂಕಾರ ಹೇಗಿರ್ಬೋದು ಅಂತ ಹಣ ದುರಹಂಕಾರದೊಂದಿಗೆ ಬರುತ್ತೆ ಹಾಗೆ ನೋಡಿದ್ರೆ ಕೆಲವು ಬಾರಿ ಎಜುಕೇಶನ್ ಕೂಡ ದುರಹಂಕಾರವಂತರತ್ತೆ ನಾನು ಎಜುಕೇಶನ್ ಪದವನ್ನ ಶಿಕ್ಷಣ ಅನ್ನೋ ಪದವನ್ನು ಬಳಸ್ತೀನಿ ವಿದ್ಯೆ ಅನ್ನೋ ಪದವನ್ನಲ್ಲ ವಿದ್ಯಾ ದದಾತಿ ವಿನಯಂ ಅಂತ ಯಾವುದು ವಿನಯವನ್ನು ಕೊಡೋದಿಲ್ಲ ಅದು ವಿದ್ಯೆಯೇ ಅಲ್ಲ ಅಂತ ಯಾರಾದ್ರೂ ತುಂಬಾ ಓದ್ಕೊಂಡಿದ್ದಾರೆ ದುರಹಂಕಾರಿಯಾಗಿದ್ರೆ ಆತ ಓದ್ಕೊಂಡಿದ್ದೆ ಸುಳ್ಳು ಅಂತ ಅಥವಾ ಆತನಿಗೆ ಶಿಕ್ಷಣ ಮಾತ್ರ ಸಿಕ್ಕಿದೆ ವಿದ್ಯೆ ಸಿಕ್ಕಿಲ್ಲ ಅಂತ ಅರ್ಥ ಅನ್ನೋದು ನೆನಪಲ್ಲಿಟ್ಕೊಳ್ಳಿ ಯಾವಾಗ ವಿದ್ಯೆಯನ್ನ ವಿದ್ಯೆ ಮನುಷ್ಯನಿಗೆ ಸಿಗುತ್ತೋ ಆತ ವಿನೀತನಾಗ್ತಾನೆ ಯಾವಾಗ ಧರ್ಮ ಮಾರ್ಗದಲ್ಲಿ ಹಣ ನಮ್ಮದಾಗುತ್ತೋ ನಾವು ವಿನೀತನಾಗ್ಬಿಡ್ತೀವಿ ಆ ಹಣ ನಮ್ಮದಲ್ಲ ಅಂತ ಗೊತ್ತಾಗ್ಬಿಡತ್ತೆ ಆದ್ರೆ ಈತನಿಗೆ ಹಂಗೆ ಇರ್ಲಿಲ್ವಲ್ಲ ಈತ ಬಾಗಿಲನ್ನ ದಡಾರ್ ಅಂತ ನುಗ್ಗಿಕೊಂಡು ಬಡದ್ಕೊಂಡು ವಿವೇಕಾನಂದ ಹೇಳಿದ್ರೆ ನಿಂತ ವಿವೇಕಾನಂದರು ಯಾವುದೋ ಪುಸ್ತಕವನ್ನು ಓದ್ತಾ ಕೂತಿದ್ದರು ತಲೆಯನ್ನು ಕೂಡ ಮೇಲೆ ಕೆತ್ತಲಿಲ್ಲ ಮಿತ್ರ ವಿವೇಕಾನಂದರು ಶಕ್ತಿ ಹೇಗಿತ್ತು ಅಂತಂದರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಗ್ನವಾದರೆ ಅಕ್ಕಪಕ್ಕದಲ್ಲಿ ಏನಾದರೂ ಗುರುತಿಸದ ಮತ್ತು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದಂಥ ಒಂದು ಅಪರೂಪದ ಶಕ್ತಿ ಅವರಿಗಿತ್ತು ಅವ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದರು ಒಂದ್ಸಲ ಒಂದು ಪುಸ್ತಕ ಓದ್ತಿದ್ರಂತೆ ಪಿಕ್ವಿಕ್ ಪೇಪರ್ಸ್ ಅಂತ ಆ ಪಿಕ್ವಿಕ್ ಪೇಪರ್ಸ್ ನ ಸ್ವಾಮಿ ವಿವೇಕಾನಂದರು ಓದ್ತಾ ಇರಬೇಕಾದ್ರೆ ಒಬ್ಬರು ಬಂದು ಕೂತಿದ್ದು ವಿವೇಕಾನಂದರಿಗೆ ಆಗ್ಲಿಲ್ಲ ಅವ್ರು ತಮಾಷೆ ಮಾಡ್ತಾ ಕೇಳಿದ್ರು ನೀವು ನಾಟಕ ಮಾಡ್ತಿದ್ದೀರಿ ಅಥವಾ ಸುಳ್ಳು ಹೇಳ್ತಿದ್ದೀರಿ ಪುಸ್ತಕ ಓದ್ತಿದ್ದೀನಿ ಅಂತ ನಾನು ಬಂದಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ನಂಬಲಿಕ್ಕೆ ಆಗಲ್ಲ ಅಂತ ವಿವೇಕಾನಂದರು ಪಿಕ್ವಿಕ್ ಪೇಪರ್ಸ್ನ ಅವ್ರ ಕೈಯಲ್ಲಿ ಇಟ್ಟು ನಿಮ್ಗೆ ಈ ಪುಸ್ತಕದ ಮೇಲೆ ಏನ್ ಕೇಳಬೇಕು ಅಂತ ಅನಿಸುತ್ತೋ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಅವರು ಆಶ್ಚರ್ಯಚಕಿತರಾಗಿ ಪಿಕ್ವಿಕ್ ಪೇಪರ್ಸ್ ಅನ್ನು ತೆಗೆದು ಅಲ್ಲಿರುವಂತಹ ಅನೇಕ ಘಟನೆಗಳನ್ನು ಕೇಳಿದ್ರೆ ವಿವೇಕಾನಂದರು ವರ್ ಬ್ಯಾಟಿಂಗ್ ಅಲ್ಲಿರುವಂಥ ಪದ ಪದಗಳನ್ನು ಕೂಡ ಹಾಗಾಗಿ ತೆಗೆದು ಹೇಳ್ತಿದ್ರಂತೆ ಅವರು ಗಾಬರಿಯಾಗಿ ನೀವು ಎಷ್ಟು ಸಲ ಈ ಪಿಕ್ವಿಕ್ ಪೇಪರ್ಸ್ ಅನ್ನು ಓದಿದ್ದೀರಿ ಅಂತ ಕೇಳಿದ್ದಕ್ಕೆ ವಿವೇಕಾನಂದರು ಹೇಳಿದ್ರಂತೆ ಇದು ಎರಡನೇ ಬಾರಿ ಓದ್ತಿರೋದು ವಿವೇಕಾನಂದರ ಸಾಮರ್ಥ್ಯತೆ ಅದ್ಭುತವಾದ್ದು ಏಕಾಗ್ರತೆಯ ಶಕ್ತಿ ವಿಶಿಷ್ಟವಾಗಿತ್ತು ಈಗ ರಾಕ್ ಫೆಲರ್ ಆ ಬಾಗ್ಲನ್ನ ಧಡಾರ್ ಅಂತ ಒದ್ದುಕೊಂಡು ಒಳಗೆ ಬಂದರೆ ವಿವೇಕಾನಂದರು ಮಿಸ್ ಇಲ್ಲ ರಾಕ್ ಫೆಲ್ಲರ್ನ ಆಹ ಅಹಂಕಾರ ನೆತ್ತಿಗೆ ಏರಿತ್ತಲ್ಲ ಎಲ್ಲ ಸರ್ರಂತ ಒಮ್ಮೆಗೆ ಇಳಿದೋಯ್ತು ಆದರೆ ಅಮೇರಿಕನ್ರಲ್ಲಿರುವಂಥ ಕೆಲವು ಶಿಷ್ಟಾಚಾರವನ್ನು ಮೆಚ್ಚಲೇಬೇಕು ಅದನ್ನು ಈಗ ಅರ್ಥ ಆಗಿತ್ತು ತಪ್ಪು ಮಾಡಿರೋದು ನಾನೇ ಆಗಿರೋದರಿಂದ ಬಾಯಿ ಮುಚ್ಕೊಂಡಿರಬೇಕು ಅಂತ ವಿವೇಕಾನಂದರು ತಲೆ ಬಗ್ಗಿಸ್ಕೊಂಡೇ ಇದ್ದವರು ಸ್ವಲ್ಪ ಮೇಲೆ ತಲೆಯ ಮೇಲಕ್ಕೆ ಎತ್ತಿದ್ರು ರಾಕ್ ಫೆಲ್ಲರ್ನ ಕಡೆ ನೋಡ್ತಾ ಮಾತನಾಡ್ತಾ ಯಾವ ವಿಚಾರಗಳು ರಾಕ್ ಫೆಲ್ಲರ್ಗೆ ಬಿಟ್ಟರೆ ಬೇರೆಯವರಿಗೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇರಲಿಲ್ವೋ ಅಂಥ ವಿಚಾರಗಳನ್ನು ಕೂಡ ವಿವೇಕಾನಂದರು ಓದ್ಲಿಕ್ಕೆ ಶುರು ಮಾಡಿದ್ರು ಅಥವಾ ಹೇಳಲಿಕ್ಕೆ ಶುರು ಮಾಡಿದರು ರಾಕ್ ಫೆಲ್ಲರ್ ಗಾಬರಿ ಆಗ್ಬಿಟ್ಟ ಹೇಗೆ ಯಮ್ಮಾ ಕಾಲ್ವೆಗೆ ವಿವೇಕಾನಂದರು ಹೇಳಿದ್ರು ರಾಕ್ ಫೆಲರ್ಗೂ ಹಾಗೆ ಹೇಳ್ತಿದ್ದಂತೆ ಆತ ಗಾಬರಿಯಾಗಿ ಇದು ಹೇಗೆ ಸಾಧ್ಯ ಅಂತ ಕೇಳಿದರೆ ವಿವೇಕಾನಂದರು ನಕ್ಕು ಸುಮ್ಮನೆ ಆದರು ಮತ್ತು ಆತ ತನ್ನ ಸಿರಿವಂತಿಕೆಯ ಕೂಡ ಮತ್ತು ಆತ ತನ್ನ ಸಿರಿವಂತಿಕೆಯ ಕುರಿತಂತೆ ಕೊಚ್ಚಿಕೊಳ್ಳಿಕ್ ಶುರು ಮಾಡಿದಾಗ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತೇನು ತುಂಬಾ ಸುಂದರವಾದ ಕೆಲವು ಸಾಲುಗಳು ಸ್ವಾಮಿ ವಿವೇಕಾನಂದರು ಆತನಿಗೆ ಹೇಳಿದ್ರಂತೆ ನೋಡಿ ನೀವು ಈಗ ಕೂಡಿ ಹಾಕಿರುವ ಈ ಹಣ ನಿಮ್ಮ ಸ್ವಂತದ್ದಲ್ಲ ನೀವು ಗಳಿಸಿರುವಂಥ ಈ ಹಣ ಸ್ವಂತದ್ದಲ್ಲ ಇದು ರಾಕ್ ಫೆಲರ್ಗಾದರೂ ನಾನು ನೀವು ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಕೇಳಬೇಕು ನೀವು ಈಗ ಕೂಡಿ ಹಾಕಿರುವ ಈ ಹಣ ನಿಮ್ಮ ಸ್ವಂತದ್ದಲ್ಲ ಅದು ಜಗತ್ತಿಗೆ ಸೇರಿದ್ದು ನಿಮ್ಮ ಕರ್ತವ್ಯ ಏನಿದ್ದರೂ ನೀವು ಆ ಮೂಲಕ ಆ ಹಣದ ಮೂಲಕ ಜಗತ್ತಿಗೆ ಒಳಿತನ್ನು ಮಾಡುವುದಷ್ಟೇ ಆ ಹಣಕ್ಕೆ ನೀವು ಒಬ್ಬ ಮೇಲ್ವಿಚಾರಕರಷ್ಟೇ ಭಗವಂತ ನಿಮಗೆ ಈ ಭಾಗ್ಯವನ್ನೆಲ್ಲ ಕೊಟ್ಟಿರುವುದೇಕೆಂದರೆ ಜನರಿಗೆ ನೆರವಾಗ್ಲಿಕ್ಕೆ ಅಂತ ನಿಮಗೊಂದು ಅವಕಾಶವಾಗಲಿ ಅಂತ ಮಾತ್ರ ಈ ಹಣವೆಲ್ಲ ಸದ್ವಿನಿಯೋಗ ಆಗಲೇಬೇಕು ಅಂತಂದ್ರು ಅಂದ್ರೆ ಹಣ ನಮ್ಮ ಹತ್ರ ಏನಿದೆಯೋ ನಾವು ಅದರ ಟ್ರಸ್ಟಿಗಳು ಮಾತ್ರ ಹಣ ಅಷ್ಟೇ ಅಷ್ಟೆಲ್ಲ ಮಿತ್ತರೆ ನಮ್ಮ ಬಳಿ ಇರುವಂಥ ಎಲ್ಲ ಸಂಪತ್ತಿನ ಒಡೆತನ ನಮ್ಮದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಯಾವ ಅಧಿಕಾರ ಇದೆ ಸಮುದ್ರದಲ್ಲಿ ಯಾವುದೋ ಒಂದು ಪುಟ್ಟ ಜಾಗದ ಮೇಲೆ ನನ್ನ ಅಧಿಕಾರ ಇದೆ ಅಂತ ಯಾವುದಾದ್ರು ಮೀನು ಹೇಳಿದರೆ ನಾವು ನಗೋದಿಲ್ವೇನು ಈ ಅಧಿಕಾರ ನಿನ್ನದಲ್ಲಪ್ಪ ಇದು ಸಮುದ್ರಕ್ಕೆ ಸೇರಿದ್ದು ನೀನು ಅದರ ಒಂದು ಪಾರ್ಟ್ ಅಷ್ಟೇ ಅಂತ ನಾವು ಮೀನಿಗೆ ಹೇಳ್ಬೋದಾದರೆ ಈ ಈ ಅಪಾರವಾದ ವಿಶಾಲವಾಗಿರುವಂಥ ಜಗತ್ನಲ್ಲಿ ಈ ಭೂಮಿಯ ಮೇಲೆ ಈ ಜಾಗ ನನ್ನದ್ದು ಈ ವಸ್ತು ನನ್ನದ್ದು ಅಂತ ಹೇಳಿದರೆ ಭಗವಂತನು ಕೂಡ ಹಾಗೆ ನಗ್ತಾನೆ ಭಗವಂತ ಅದು ನನ್ನ ಕೈನಲ್ಲಿ ಯಾಕೆ ಇಟ್ಟಿದ್ದಾನೆ ಅಂತಂದ್ರೆ ಇದನ್ನು ಬಳಸ್ಕೊಂಡು ನಾನು ಜಗತ್ತಿಗೆ ಒಳಿತು ಮಾಡಲಿ ಅನ್ನೋ ಭಾವನೆಯಿಂದ ಈ ಸಂಪತ್ತನ್ನು ನನ್ನ ಕೈಲಿಟ್ಟಿದ್ದಾನೆ ನಾನು ಟ್ರಸ್ಟಿ ಮಾತ್ರ ಅಂತ ಟ್ರಸ್ಟ್ಗಳು ಗೊತ್ತಲ್ವ ನಿಮಗೆ ಆ ಟ್ರಸ್ಟ್ ಹೇಗಿರುತ್ತೆ ಅಂತಂದರೆ ಹಣ ಇರುತ್ತೆ ಆ ಹಣಕ್ಕೆ ಟ್ರಸ್ಟ್ಗಳು ಯಾರು ಒಡೆತ ಒಡೆಯರಲ್ಲ ಬದಲಿಗೆ ಜನ ಕೊಟ್ಟಿರುವಂಥ ಹಣವನ್ನು ಸಮಾಜ ಕಾರ್ಯಕ್ಕೋಸ್ಕರ ಬಳಸಲಿಕ್ಕೆ ನಾವು ಶುದ್ಧವಾಗಿ ಉಪಯೋಗಿಸುವಂಥ ಮಾರ್ಗಗಳಾಗಿರ್ತೀವಿ ಅನ್ನೋದನ್ನು ನೆನಪಿಟ್ಕೊಂಡಿರಬೇಕು ಪ್ರತಿಯೊಬ್ಬ ಟ್ರಸ್ಟ್ನಲ್ಲಿರೋರು ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಅದೇ ರೀತಿ ಟ್ರಸ್ಟ್ನಲ್ಲಿ ಇದ್ದೀವಿ ಅನ್ನುವಂಥ ಈ ಕಲ್ಪನೆಯನ್ನು ಯಾವಾಗ ವಿವೇಕಾನಂದರು ಕೊಟ್ಟರೋ ರಾಕ್ ಫೇಲರ್ಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆತ ಒಂದೂ ಮಾತಾಡದೆ ಎದ್ದು ಹೊರಟದ್ದು ಬಹುಶಃ ಒಂದು ವಾರ ಕಳೆದಿರಬೇಕು ರಾಕ್ ಫೆಲರ್ ವಾಪಸ್ ಬಂದ ಈ ಬಾರಿ ರಾಕ್ ಫೆಲರ್ ವಾಪಸ್ ಬರಬೇಕಾದ್ರೆ ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ನ ತುಂಡಿತ್ತು ಆ ನ್ಯೂಸ್ ಪೇಪರ್ನ ತುಂಡನ್ನ ವಿವೇಕಾನಂದರ ಎದುರಿಗೆ ಬಿಸಾಕದ ಸ್ವಾಮಿ ವಿವೇಕಾನಂದರು ಆ ನ್ಯೂಸ್ ಓದ್ತಿರ್ಬೇಕಾದ್ರೆ ಅದ್ರಲ್ಲಿ ಬರೆದಿತ್ತು ರಾಕ್ ಫೆಲರ್ ತನ್ನ ಜೀವನದ ಅತ್ಯಂತ ದೊಡ್ಡ ಮೊತ್ತವೊಂದನ್ನ ದಾನ ಮಾಡಿದ್ದಾನೆ ಅಂತ ಬರೆದಿತ್ತು ವಿವೇಕಾನಂದರು ಸುಮ್ಮನಾಗಿ ನೋಡ್ತಿರ್ಬೇಕಾದ್ರೆ ರಾಕ್ ಫೆಲರ್ ಅದನ್ನ ನೋಡಿ ಹೇಳ್ದ ಈಗ ನಿಮ್ಗೆ ತೃಪ್ತಿ ಆಗಿರ್ಬೇಕಲ್ಲ ನೀವೀಗ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ ಎಷ್ಟು ಚೆನ್ನಾಗಿದೆ ನೋಡಿ ಅವ್ನ ದುರಹಂಕಾರ ಅಲ್ಲೂ ಕಡಿಮೆ ಆಗಲಿಲ್ಲ ನೀವೀಗ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದಾಗ ವಿವೇಕಾನಂದರು ಆ ಪತ್ರಿಕೆಯನ್ನು ಓದ್ತಾ ಇದ್ದವ್ರ ತಲೆ ಮೇಲೆ ಕೆತ್ತಿ ಈಗ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರು ಎಷ್ಟು ಚೆನ್ನಾಗಿದೆ ನೋಡಿ ಯಾಕೆ ರಾಕ್ ಫೆಲರ್ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ರಾಕ್ ಫೆಲರ್ನ ಬಳಿ ಇರುವಂತಹ ಭಗವಂತನ ಹಣವನ್ನ ರಾಕ್ ಫೆಲರ್ ಹೇಗೆ ಬಳಸಬೇಕು ಅಂತ ವಿವೇಕಾನಂದರು ಅವನಿಗೆ ಹೇಳಿಕೊಟ್ಟಿದ್ದರಿಂದ ವಿವೇಕಾನಂದರಿಗೆ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಮುಂದೆ ರಾಕ್ ಫೆಲರ್ನ ಇನ್ಸ್ಟಿಟ್ಯೂಷನ್ ತುಂಬಾ ದೊಡ್ಡ ಫಿಲಾನ್ಸ್ರಫಿಕಲ್ ಆಕ್ಟಿವಿಟೀಸ್ ಅಂದರೆ ದಾನದ ಕೆಲಸವನ್ನ ಮಾಡಿತು ಅಂತ ಹೇಳ್ತಾರೆ ಆತನದೊಂದು ದೊಡ್ಡ ಟ್ರಸ್ಟೇ ನಿರ್ಮಾಣಗೊಳ್ತು ಆ ಮೂಲಕ ಜಗತ್ತಿನಾದ್ಯಂತ ಆತ ಅನೇಕ ಚಟುವಟಿಕೆಗಳನ್ನು ಮಾಡ್ದ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ರಾಕ್ ಫೆಲರ್ ಕನಿಷ್ಠ ಪಕ್ಷ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಗಳ ಒಡೆಯ ಅಂತ ಹೇಳ್ತಾರೆ ಅವನ ಆಸ್ತಿ ಸಂಪತ್ತು ಅಷ್ಟಿದೆ ಅಂತ ಹೇಳಲಾಗುತ್ತೆ ಹಣವನ್ನ ಸಮರ್ಪಣೆ ಮಾಡಬೇಕು ಎನ್ನುವಂತ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟವರು ಸ್ವಾಮಿ ವಿವೇಕಾನಂದರು ಅಂತ ರಾಕ್ ಫೆಲರ್ ನೆಪ ಮಾತ್ರ ಈ ಘಟನೆ ಹೀಗೆ ನಡೆದಿತ್ತ ಹೇಗೆ ನಡೆದಿತ್ತು ಇವೆಲ್ಲವೂ ಬೇರೆ ವಿಚಾರ ಆದರೆ ರಾಕ್ ಫೆಲರ್ನ ಘಟನೆಯನ್ನು ಮುಂದಿಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕು ನಾವು ಭಗವಂತನಿಂದ ನಮಗೇನ್ ಸಿಕ್ಕಿದೆಯೋ ಅದನ್ನು ಇತರರೊಂದಿಗೆ ಹಂಚಿಕೊಂಡು ತಿನ್ನೋದನ್ನು ಕಲಿಬೇಕು ಅನ್ನೋದನ್ನು ವಿವೇಕಾನಂದರು ಏನು ಸುಂದರವಾಗಿ ಪಾಠ ಮಾಡಿದ್ರಲ್ಲ ಆ ಪಾಠವನ್ನು ಅರಿತುಕೊಂಡ್ರೆ ನಮ್ಮ ಬದುಕು ಸುಂದರವಾಗುತ್ತೆ ಮಿತ್ರರೆ ಅಮೇರಿಕಾದಲ್ಲಿ ಕಲಿಸಿದ ಪಾಠ ಬರೀ ಅಮೇರಿಕನ್ರಿಗೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಹೊಂದಿಕೆಯಾಗುವಂಥ ಪಾಠ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ ಪಾಠ ಮತ್ತೆ ನಾಳೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್